ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. 19ನೇ ತಾರೀಕು ಅಂದರೆ ನಿನ್ನೆ ನಡೆದಂತಹ ಏನು ಲೇಬರ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಏನಿದೆ ಅದರ ಕೀ ಉತ್ತರಗಳನ್ನು ಕೆ ಪಿ ಎಸ್ ಸಿ ಅನೌನ್ಸ್ ಮಾಡಿದೆ. ಹಾಗಾದರೆ ನೋಡೋಣ ಕೆ ಪಿ ಎಸ್ ಸಿ ಯಾವೆಲ್ಲ ಉತ್ತರಗಳನ್ನು ಸರಿಯಾಗಿ ನೀಡಿದೆ. ಸೊ ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಮೊದಲ ಒಂದು ಎಷ್ಟು 20ಗೆ ನಾವು ಆಲ್ರೆಡಿ ನೋಡಿದ್ವಿ, ಆದ್ರೂ ಮತ್ತೊಮ್ಮೆ ಕೆ ಪಿ ಎಸ್ ಸಿ ಏನ್ ಕೊಟ್ಟಿದೆ ನೋಡ್ಕೊಂಡು ಹೋಗೋಣ. ಓಕೆ, ಕೆ ಪಿ ಎಸ್ ಸಿ ಏನೆಲ್ಲ ಕೊಟ್ಟಿದೆ ಅಂದ್ರೆ ಈ ಕೆಳಗಿನ ಯಾವ ಉತ್ಪನ್ನವು ಕರ್ನಾಟಕದಲ್ಲಿ ಭೌಗೋಳಿಕ ಸೂಚನೆಗಳನ್ನ ಅಂದ್ರೆ ಜಿಐ ಟ್ಯಾಗ್ ಹೊಂದಿಲ್ಲ ಅಂದ್ರೆ ಸರಿಯಾದ ಉತ್ತರ ಮಂಡ್ಯದ ಬೆಲ್ಲ ಅಂತಿತ್ತು. ಇತ್ತೀಚೆಗೆ ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗ ಹೀಗೆ ಪುನರ್ರಚಿಸಲಾಗಿದೆ ಅಂತ ಇದಕ್ಕೆ ಆಲ್ರೆಡಿ ನೋಡಿದ್ವಿ. ಅವಲೋಕನ ಸಾಫ್ಟ್ವೇರ್ಗೆ ಸಂಬಂಧಿಸಿದ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಸ್ನೇಹಿತರೆ, ನಾವು ಸರಿಯಾದದ್ದನ್ನ ನೋಡಿದ್ವಿ. ಸೊ ಅದಕ್ಕೆ ಹೇಳಿದ್ದು ಅವಲೋಕನ ಸಾಫ್ಟ್ವೇರ್ಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆ ಯಾವುದು ಅಂದ್ರೆ ಇದು ಸ್ನೇಹಿತರೆ, ಪ್ರತಿದಿನ ಕರ್ನಾಟಕಕ್ಕೆ ಭೇಟಿ ನೀಡುವ ವಿದೇಶಿ ಪ್ರವಾಸಿಗಳ ಸಂಖ್ಯೆಗಳ ವಿವರಗಳನ್ನು ಸಾಫ್ಟ್ವೇರ್ ಒದಗಿಸುತ್ತದೆ ಅನ್ನುವಂಥದ್ದು ತಪ್ಪು. ಸೊ ಇಲ್ಲಿ ಇದು ರೈಟ್ ಆಗುತ್ತೆ, ಇನ್ನಿದ್ದಂತಹ ಇದೆಲ್ಲವೂ ಕೂಡ ಸರಿಯಾದ ಆನ್ಸರ್ ಆಗಿರುತ್ತೆ. ಸೊ ಇಲ್ಲಿ ಕೇಳಿರೋ ತಪ್ಪಾದ ಹೇಳಿಕೆ, ಸೊ ಇದು ಸರಿಯಾದ ಉತ್ತರ. ಕನ್ಫ್ಯೂಷನ್ ಆಗ್ಬಿಡಿ ಸ್ನೇಹಿತರೆ. ಅನುಗ್ರಹ ಕೊಡುಗೆ ಯೋಜನೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಎರಡು ಸರಿಯಾಗಿದೆ ಸ್ನೇಹಿತರೆ. ಈ ಕ್ವಶನ್ ಅನ್ನ ಕರೆಕ್ಟ್ ಆಗಿ ಓದಲಿಲ್ಲ ಅಂದ್ರೆ ಏನೆಲ್ಲ ಸಮಸ್ಯೆಗಳು ಆಗುತ್ತೆ ಅನ್ನೋದು. ಅದಕ್ಕೆ ಸ್ನೇಹಿತರೆ, ನೀವು ಎಕ್ಸಾಮ್ ಅಲ್ಲಿ ಕೂತ್ಕೊಂಡಾಗ ಫುಲ್ ಮೈಂಡ್ ಅನ್ನ ಕೂಲ್ ಆಗಿ ಇಟ್ಕೊಂಡು ಕ್ವಶನ್ ಅನ್ನ ಕಂಪ್ಲೀಟ್ ಆಗಿ ಓದಿ ಸ್ನೇಹಿತರೆ, ಆತ್ರ ಪಡಬೇಡಿ, ಇಲ್ಲಾದಂಗೆ ಆಗುತ್ತೆ. ಓಕೆ, ಐದನೇ ಪ್ರಶ್ನೆ, ಕರ್ನಾಟಕದ ಈ ಕೆಳಗಿನ ಯಾವ ನಗರದಲ್ಲಿ ಫುಡ್ ಪಾರ್ಕ್ ಇದೆ ಅಂದ್ರೆ ತುಮಕೂರು ರೈಟ್ ಆನ್ಸರ್ ಆಗಿದೆ. ಕರ್ನಾಟಕದಲ್ಲಿ ಕೃಷಿ ಭೂಮಿಯನ್ನ ಕೊಳ್ಳಲು ಇದ್ದ ಎಲ್ಲಾ ಮಿತಿಗಳನ್ನ ಜುಲೈ 25 ಆಲ್ರೆಡಿ ನೋಡಿದ್ದೇವೆ ನಾವು. ಇದಕ್ಕೂ ಸರಿಯಾದ ಉತ್ತರ ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್. ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ 1 ತನ್ನ ಬಜೆಟ್ನಲ್ಲಿ 2022 ಬಜೆಟ್ ಎಷ್ಟು ಅಂದ್ರೆ 30% ಸ್ನೇಹಿತರೆ. ಇವೆಲ್ಲ ಕ್ವಶನ್ ಓದಿದ್ದೀನಿ, ಸೊ ಕ್ವಶನ್ ರಿಪೀಟ್ ಆಗೋದಕ್ಕಾಗಲ್ಲ. ಸೊ 9ನೇದಕ್ಕೆ 4 ಸರಿಯಾದ ಉತ್ತರ ಆಗಿತ್ತು ಅಂದ್ರೆ ಕರ್ನಾಟಕದಲ್ಲಿ ಸದಾಶಿವ ಆಯೋಗದ ವರದಿಗಳು ಮೇಲಿನ ಎಲ್ಲವೂ ಅಂತ. ಇನ್ನು ಇದರಲ್ಲಿ 14% ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ, ಜಿ ಎಸ್ ಟಿ ಅಲ್ಲಿ ಗ್ಯಾರಂಟಿ ಕೊಟ್ಟಿದ್ದಿದೆ ಎಷ್ಟು ಸ್ಟೇಟ್ಗೆ ಅಂತ. ಮುಂಗಡ ಪತ್ರದಲ್ಲಿ ಪ್ರಧಾನಮಂತ್ರಿ ಆವಾಸ್ 80 ಲಕ್ಷ ಮನೆಗಳನ್ನು 2022-2023 ನಿರ್ಮಾಣ ಮಾಡುವ ಗುರಿಯನ್ನು ಹೊಂದಿತ್ತು. ಇನ್ನು ಇದಕ್ಕೆ ಸರಿಯಾದ ಉತ್ತರ ಮೆಂಟಲಿಬಿಲಿಟಿಯಲ್ಲಿ 220 ಸರಿಯಾದ ಉತ್ತರವಾಗಿದೆ. ಮೊದಲ ಸಮಗ್ರ ಕೃಷಿ ಏನಿದೆ ಇದನ್ನಕ್ಕೆ ಸರಿಯಾದ ಉತ್ತರ 13-3 ಸರಿಯಾದ ಉತ್ತರವಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನು 14 ನಿಮ್ಮೆಲ್ಲರಿಗೂ ಗೊತ್ತಿದೆ ಯಾವುದು ಸ್ನೇಹಿತರೆ, 14 ನಾನು ಆಲ್ರೆಡಿ ಹೇಳಿದ್ದೆ, ನಿಮ್ಮ ನೆನಪಲ್ಲಿ ಇರುತ್ತೆ ಅಂತ ನಾನು ಭಾವಿಸ್ತಿದ್ದೇನೆ. 2 ಸರಿಯಾದ ಉತ್ತರ ಸ್ನೇಹಿತರೆ. ಇನ್ನು ಇದಕ್ಕೆ ಸರಿಯಾದ ಉತ್ತರ ಯಾವುದು, 15ಕ್ಕೆ ಸರಿಯಾದ ಉತ್ತರ ಬಂದು 4 ಆಗಿದೆ ಸ್ನೇಹಿತರೆ. 16 ಚಂಬಲ್ ನದಿ ಇವೆಲ್ಲ ನಾನು ಆಲ್ರೆಡಿ ನೋಡಿದ್ವಿ. ಸೊ 16 ಬಂದು 2 ಸರಿಯಾದ ಉತ್ತರವಾಗುತ್ತೆ ಸ್ನೇಹಿತರೆ, 14ಕ್ಕೆ 2 ಸರಿಯಾದ ಉತ್ತರವಾಗುತ್ತೆ. ಇನ್ನು 17 ಸರಿಯಾದ ಉತ್ತರ ಆಗುತ್ತೆ ಅಂದ್ರೆ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟ ನೀಲಗಿರಿ ಸಂಧಿಸುತ್ತೆ, ಪಶ್ಚಿಮ ಘಟ್ಟಗಳು ನದಿಗಳಿಂದ ಅತಿ ಹೆಚ್ಚು ಹೌದು, ಇದು ತಪ್ಪಾಗುತ್ತೆ. ಸೊ ರೈಟ್ ಆನ್ಸರ್ ಇದಾಗುತ್ತೆ. ಲೇಖಕರು ಮತ್ತು ಅವರ ಪುಸ್ತಕಗಳನ್ನು ಪರಿಗಣಿಸಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುತ್ತೆ ಅಂತ ಕೇಳಿದ್ರೆ, ಮೊದಲನೆಯದು ಭಾರತದಲ್ಲಿ ಮದುವೆ ಮತ್ತು ಕುಟುಂಬ ಬರೆದಿದ್ದು ಎಂ ಕಪಾಡಿಯಾ ಅನ್ನುವಂತ ಅವರು. ಮುಂದಿನ ಪ್ರಶ್ನೆ, ಕರ್ನಾಟಕ ರಾಜ್ಯ ಕೈಗಾರಿಕಾ ನೀತಿ 2020-25 ಪ್ರಕಾರ ಯಾವುದು ತಪ್ಪಾಗಿದೆ ಅಂತ ಕೇಳ್ತಾರೆ ಸ್ನೇಹಿತರೆ. ಕ್ವಶನ್ ಅನ್ನ ಎಡವಟ್ ಮಾಡ್ಕೋಬೇಡಿ, ತಪ್ಪಾಗಿದೆ ಅಂದ್ರೆ 50 ಲಕ್ಷ ಜನರಿಗೆ ಉದ್ಯೋಗಾವಕಾಶ ಒದಗಿಸುವುದು, ಇದು ತಪ್ಪಾದಂತಹದ್ದು, ಇನ್ನಿದ್ದೆಲ್ಲ ಸರಿಯಾಗಿದೆ. ಓಕೆ, ಸೊ ಆನ್ಸರ್ ಬಂದು ರೈಟ್ ಇದಾಗುತ್ತೆ. ಓಕೆ, ಇದು ಇಲ್ಲಿದೆ ನೋಡಿ. 20 ಕರ್ನಾಟಕದಲ್ಲಿ ಕಡಲ ಕೊರತಕ್ಕೆ ಹೆಚ್ಚು ಹಾನಿಗೊಳಗಾಗುವ ಪ್ರದೇಶ ಉಳ್ಳಾಲ ಮತ್ತು ಮರವಂತೆ. ಓಕೆ, ಕರ್ನಾಟಕ ಸಾರನಾಥ ಸ್ತಂಭದಲ್ಲಿ ಈ ಪ್ರಾಣಿಗಳನ್ನು ನಾವು ಕಾಣಬಹುದು ಅಂದರೆ 2-3 ಅಂದರೆ ಆನೆ ನೋಡ್ಬೋದು, ಗೂಳಿ ನೋಡ್ಬೋದು, ಗೆಡ್ಡ ನೋಡೋದಿಲ್ಲ, ಸಿಂಹವನ್ನು ನೋಡ್ತೀವಿ, ಕುದುರೆಯನ್ನು ಕೂಡ ನೋಡ್ತೀವಿ. ಸೊ ರೈಟ್ ಆನ್ಸರು 21-1 ಸ್ನೇಹಿತರೆ. ಚಾಲುಕ್ಯರ ದೊರೆ 3 ಬಾರಿ ಕಂಚಿಯ ಮೇಲೆ ದಾಳಿ ಮಾಡಿದ ಯಾರು ಸ್ನೇಹಿತರೆ? ಚಾಲುಕ್ಯರ ಪ್ರಸಿದ್ಧ ಅರಸ ಇಷ್ಟರಲ್ಲಿ ಯಾರು? 2ನೇ ವಿಕ್ರಮಾದಿತ್ಯ. ಗಜಬೆಂಟೆಗಾರ ಎಂಬ ಬಿರುದನ್ನು ಹೊಂದಿದ್ದವನು ಯಾರು? ಇಮ್ಮಡಿ ಪುಲಕೇಶಿ.
ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿದೆ ಸ್ನೇಹಿತರೆ? 25ಗೆ ಗೆಸ್ ಮಾಡಿ ಸ್ನೇಹಿತರೆ. 25ಗೆ ಸರಿಯಾದ ಉತ್ತರ ಯಾವ್ದು ಕೊಟ್ಟಿದೆ ಕೆಪಿಸಿ ಅಂದರೆ 2 ಕೊಟ್ಟಿದೆ ಸ್ನೇಹಿತರೆ. ಅಹಮದ್ ನಗರ, ನಿಜಾಮ್ಶಾಹಿ, ಬಿಜಾಪುರ, ಆದಿಲ್ ಶಾಹಿ, ಬೀರರ್ ಬರ್ದಿ ಶಾಹಿ, ಬೀದರ್ ಇಮಾದ್ ಬರೀದ್ ಶಾಹಿ. ಓಕೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತಂದರೆ ಮೇಲಿನ ಎಲ್ಲವು. ಗುರು ಅಂಗದ್ನಿಂದ ಗುರುಮುಖಿ ಲಿಪಿಯನ್ನು ಪ್ರಾರಂಭ ಮಾಡ್ತಾರೆ. ಹೌದು, ಗುರು ರಾಮದಾಸರವರಿಂದ ಸ್ವರ್ಣ ಮಂದಿರ ಅಡಿಪಾಯ, ಗುರು ಗೋವಿಂದ ಸಿಂಗ್ನಿಂದ ಕಲ್ಸದ ರಚನೆ, ಗುರು ಅರ್ಜುನ್ ದೇವರಿಂದ ಆದಿ ಗ್ರಂಥ ರಚನೆ. ಸೊ ಎಲ್ಲವೂ ರೈಟ್ ಆಗಿರೋದ್ರಿಂದ ಮೇಲಿನ ಇಲ್ಲವು. ಕಾಡು ಮೆಣಸಿನ ರಾಣಿ ಇದಾಗಲೇ ರಿಪೀಟ್ ಆಗಿದೆ ಸ್ನೇಹಿತರೆ ಎಸ್ ಡಿ ಎ ಎಕ್ಸಾಮಲ್ಲಿ. ಚನ್ನಭೈರಾದೇವಿ 1831ರಲ್ಲಿ ಮೈಸೂರು ಕಮಿಷನರ್ ಆಡಳಿತವನ್ನು ಜಾರಿಗೆ ತಂದವನು ವಿಲಿಯಂ ಬೆಂಟಿಕ್, ನಿಮ್ಮೆಲ್ಲರಿಗೂ ಗೊತ್ತು. 27ರ ಮಾರ್ಚ್ 1999ರಲ್ಲಿ ಮಳವಳ್ಳಿ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಇಂಗ್ಲಿಷರ್ ಸೋಲಿಸಿದ ಇಂಗ್ಲಿಷರ ಜನರಲ್ ಯಾರು ಅಂದರೆ 1700 ಅಂದರೆ ಸ್ನೇಹಿತರೆ ನಾಲ್ಕನೇ ಎಷ್ಟು ಅದು 99ರಲ್ಲಿ ಆಂಗ್ಲೋ ಮೈಸೂರು ಯುದ್ಧ ಎಷ್ಟು ಐ ತಿಂಕ್ 4 ಅಲ್ವಾ ಸ್ನೇಹಿತರೆ. ಸೊ ಅದರಲ್ಲಿ ಹ್ಯಾರಿಸ್ ಇದಕ್ಕೆ ಸರಿಯಾದ ಉತ್ತರವಾಗುತ್ತೆ. ಇದರಲ್ಲಿ ಟಿಪ್ಪು ಸುಲ್ತಾನ್ ಸಾವನ್ನತ್ತಾರೆ. ಬ್ಯೂಬಸ್ ಇದರಲ್ಲಿ ಕಾಣಿಸಿಕೊಳ್ಳುತ್ತದೆ. ಬ್ಯೂಬಸ್ ಅಂದರೆ ಸ್ನೇಹಿತರೆ ಇದು ಪ್ಲೇಗ್ ಅಲ್ಲಿ ಕಾಣಿಸಿಕೊಳ್ಳುವಂತಹದ್ದು. ಚೇಳಿಗೆ ಇರುವ ಕಾಲುಗಳ ಸಂಖ್ಯೆ 8 ಅಂದರೆ 4 ಜೊತೆ. ಮಾನವನ ಕಣ್ಣಿನ ಯಾವ ಭಾಗದಲ್ಲಿ ರಾಡ್ ಕೋಶಗಳು ಮತ್ತು ಕೋನ್ ಕೋಶಗಳು ಕಂಡುಬರುತ್ತವೆ? ರೆಟಿನಾ. ಭಾರತದಲ್ಲಿ ರೇಷ್ಮೆ ಕೃಷಿಯನ್ನು ಪ್ರೋತ್ಸಾಹಿಸಲು ಸರ್ಕಾರ ಯಾವ ಯೋಜನೆ SBM ಮೂಲಕ ಅನುಷ್ಠಾನಗೊಳಿಸಿದೆ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ರೇಷ್ಮೆ ಸಮಗ್ರ ಅಂತ. ಸ್ನೇಹಿತರೆ ನಾನು ಇಲ್ಲಿ ಕೊಡುತ್ತಿರುವಂತಹದ್ದು ನನ್ನ ವೈಯಕ್ತಿಕ ಉತ್ತರಗಳಲ್ಲ, KPSC ಪ್ರಕಟಿಸಿರುವಂತಹ ಉತ್ತರಗಳು. ಇನ್ನು 37ಕ್ಕೆ 50 ಕೋಟಿ, 40ಕ್ಕೆ 1/8 ಅಫಿಷಿಯಲ್ ಕೀ ಉತ್ತರಗಳು ಸ್ನೇಹಿತರೆ. ಇದಕ್ಕೆ 22 ರೈಟ್ ಆನ್ಸರ್ ಆಗುತ್ತೆ. ಅಂದರೆ ಮೆಂಟಲ್ ಎಬಿಲಿಟಿಗೆ ನಾನು ಉತ್ತರಗಳನ್ನು ಮಾತ್ರ ಕೊಟ್ಕೊಂಡು ಹೋಗ್ತೀನಿ, ಯಾಕಂದರೆ ಅದನ್ನು ಬಿಡಿಸೋದಕ್ಕೆ ತುಂಬ ಲೇಟ್ ಆಗುತ್ತೆ ಅನ್ನುವಂತಹ ಕಾರಣಕ್ಕೆ ಅಷ್ಟೆ. 43 ಅನುಗುಣವಾದ ವರ್ಗ ಮತ್ತು ಮಧ್ಯಂತರ ಆವರ್ತನ ಆಗಿದೆ. 41ಕ್ಕೆ ಸರಿಯಾದ ಉತ್ತರ 2 ಆಗಿದೆ, 9. 43ಕ್ಕೆ ಸರಿಯಾದ ಉತ್ತರ ಯಾವುದಾಗಿದೆ ಅಂದರೆ 2, ಅಂದರೆ 14 ಆಗಿದೆ ಸ್ನೇಹಿತರೆ. 43ಕ್ಕೆ ಸರಿಯಾದ ಉತ್ತರ ಯಾವುದಾಗಿದೆ? 2, 100. 44ಕ್ಕೆ ಸರಿಯಾದ ಉತ್ತರ 3. 45ಕ್ಕೆ ಸರಿಯಾದ ಉತ್ತರ ಬಂದು 2, 24 ಆಗುತ್ತೆ ಸ್ನೇಹಿತರೆ. 46ಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ 2 ಸ್ನೇಹಿತರೆ. ಸ್ನೇಹಿತರೆ ಇವುಗಳನ್ನು ನಾನು ಕೀ ಆನ್ಸರನ್ನು ಕೊಡ್ತಾ ಇದ್ದೀನಿ, ನೀವು ಮಾಡಿ ನೋಡಿ, ತಾಳೆ ಮಾಡಿ ನೋಡಿ ಸರಿ ಇದೆಯಾ ಇಲ್ವಾ ಅಂತ. ಇದು KPSC ಕೊಟ್ಟಿರೋದ್ರಿಂದ ಇದು ಕರೆಕ್ಟ್ ಆಗಿರುತ್ತೆ ಸ್ನೇಹಿತರೆ. 47 ಬಂದು 2520 ಸರಿ ಉತ್ತರ ಆಗುತ್ತೆ. 48ಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ 2 ಸರಿಯಾದ ಉತ್ತರ ಆಗುತ್ತೆ. ಇನ್ನು 49 1 ಸರಿಯಾದ ಉತ್ತರವಾಗುತ್ತೆ. ಇನ್ನು 50 ಸರಿಯಾದ ಉತ್ತರ 7 ಆಗುತ್ತೆ ಸ್ನೇಹಿತರೆ. ಇನ್ನು 51 ಏನಾಗುತ್ತಪ್ಪ ಸರಿಯಾದ ಉತ್ತರ ಅಂದರೆ 4 ಸರಿಯಾದ ಉತ್ತರವಾಗುತ್ತೆ. ಇನ್ನು 52 ಸರಿಯಾದ ಉತ್ತರ 4 ಆಗುತ್ತೆ ಸ್ನೇಹಿತರೆ, 150 ಕಿಲೋಮೀಟರ್. ಇನ್ನು 53 ಸರಿಯಾದ ಉತ್ತರ 3 ಆಗುತ್ತೆ ಸ್ನೇಹಿತರೆ. 53 ಸರಿಯಾದ ಉತ್ತರ 2, 160 ಆಗುತ್ತೆ ಸ್ನೇಹಿತರೆ. ಸ್ನೇಹಿತರೆ ಇವುಗಳನ್ನು ಲೆಕ್ಕ ಮಾಡಿ ಸರಿಯಾದ ಉತ್ತರವನ್ನು ನೀವೇ ಕಂಡುಕೋಬೇಕಾಗುತ್ತೆ, ಯಾಕಂದರೆ ಅದು ನಿಮಗೆ ಗೊತ್ತಾಗಿರುತ್ತೆ. ಓಕೆ, ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ವಾಕ್ಯಗಳನ್ನು ಗುರುತಿಸಿ ಅಂತಿದ್ದಾರೆ, ಇದರೊಳಗೆ ಸರಿಯಾದದ್ದು ಯಾವುದು ಅಂತ ಅಂದರೆ 2 ಪ್ರೊಪೇನ್, 1 ಐ ಎಲ್ ಈ ಥರ ಇದೆಯಲ್ಲ, ಇದು 54ಕ್ಕೆ ಸರಿಯಾದ ಉತ್ತರ 2 ಆಗುತ್ತೆ. 55 ಈ ಕೆಳಗಿನಗಳಲ್ಲಿ ಯಾವುದು ಅನಿಲಿನ್ಗಿಂತ ಹೆಚ್ಚು ಪ್ರತ್ಯಾಮ್ಲೀಯವಾಗಿದೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ 4. ಇನ್ನು 56ನೇ ಉತ್ತರ ಯಾವುದು ಅಂತ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಇದಾಗುತ್ತೆ ಸ್ನೇಹಿತರೆ, ಅಂದರೆ ತಾಮ್ರ ಬಂದು CU, ಪೊಟಾಷಿಯಂ ಬಂದು K, ನಿಮಗೆ ಗೊತ್ತಿದೆ, ಸತು ಬಂದು ZN, ಚಿನ್ನ ಬಂದು AU ಆಗಿದೆ. AG ಓಕೆ, AU ಕರೆಕ್ಟ್ ಆಯ್ತು ಸ್ನೇಹಿತರೆ. ಇನ್ನು ಈ ಕೆಳಗಿನ ಯಾವ ಅವಗ್ರ ಇದು ಎಲ್ರಿಗೂ ಗೊತ್ತಿರುತ್ತೆ ಸ್ನೇಹಿತರೆ, ಸಿಂಪಲ್ ಕ್ವಶನ್ನು ಇದು ಅವಗಡ್ರೋ ಸಂಖ್ಯೆ. ಒಡೆದಾಡುವ ನೀತಿ ಅವ್ರು ಕೊಟ್ಟಿರುವಂತಹದ್ದು ಶಕ್ತಿ ಸಮತೋಲನದ್ದಾಗಿದೆ ಸ್ನೇಹಿತರೆ. ಇನ್ನು KPSC ಇಂದ ಕೊಟ್ಟಿರುವಂತಹ ಉತ್ತರ
ಯಾವ ತಿದ್ದುಪಡಿಯ ಮೂಲಕ ಮತದಾರರ ವಯಸ್ಸು ಎಲ್ಲರಿಗೂ ನೀವು ಹಾಕಿರ್ತೀರಾ, 61ನೇ ತಿದ್ದುಪಡಿ. ಹ್ಯೂಮನ್ ನೇಚರ್ ಪಾಲಿಟಿಕ್ಸ್ ಈ ಕೃತಿಯನ್ನು ಬರೆದವರು ಯಾರು ಅಂತ ಕೇಳಿದ್ರೆ ಇಲ್ಲಿ ಸರಿಯಾದ ಉತ್ತರ ಗ್ರಹಾಂ ವಿಲ್ಲಾಸ್ ಅಂತ ಆಗಿದೆ. ಇನ್ನು 61 ಚಿಕ್ಕ ಚಳವಳಿ ಯಾರು ಸ್ನೇಹಿತರೆ, ಯಾರು ಸುಂದರ್ಲಾಲ್ ಬಹುಗುಣ ಆಗಿರ್ತಾರೆ. ಇನ್ನು 61ಕ್ಕೆ ಸರಿಯಾದ ಉತ್ತರ 2 ಅಂತ ನೋಡಿದ್ರೆ, ಇನ್ನು ನಕ್ಸಲರ ಏನು ಚಳವಳಿ ಇದು ಚಾರು ಮಜುಮ್ದಾರಂತೆ, ನರ್ಮದಾ ಬಚಾವೋ ಯಾರು ಭೇದ ಪಟ್ಕರು ಶಕ್ತಿ ಆಂದೋಲನ ಇದನ್ನು ಅಪ್ಪಿಕೋ ಚಳವಳಿ ಪಾಂಡುರಂಗ ಇದೆ ಸರಿ. ರಾಜ್ಯ ಸಮಾಜವಾದ ಪರಿಕಲ್ಪನೆಯನ್ನು ನೀಡಿದವರು ಎಲ್ಲರೂ ನೀವು ಜೆಪಿ ಹಾಕಿರ್ತೀರ, ಆದರೆ ಸರ್ ಇದು ಜವಾಹರಲಾಲ್ ನೆಹರು ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. 3 ಓಕೆ. ಇನ್ನು ವೇಬರರ ಪ್ರಕಾರ ಅಧಿಕಾರಿ ಶಾಹಿಯ ಲಕ್ಷಣಗಳು ಏನು ಅಂತ ಹೇಳಿದ್ದಾರೆ, ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಕೂಡ ಆಗುತ್ತೆ ಸ್ನೇಹಿತರೆ. ಕಚೇರಿ ಸ್ಥಾನ ಮತ್ತು ನೌಕರರನ್ನು ಪ್ರತ್ಯೇಕಿಸುವುದು, ಅಧಿಕಾರ ಶ್ರೇಣಿ ತತ್ವ, ಸ್ಥಿರ ಭಾವನೆ ಎನ್ನುವಂತಹದ್ದು ಕೂಡ ಆಗಿದೆ. ಅರಿಸ್ಟಾಟಲ್ ಪ್ರಕಾರ ಪೌರತ್ವವೆಂದರೆ ಏನು, ಸರಿಯಾದ ಉತ್ತರ ಆಡಳಿತದಲ್ಲಿ ಭಾಗವಹಿಸುವವನೇ ಪೌರ. ಓಕೆ. ಚೀನಾ ಮತ್ತು ಭಾರತದ ಆಂತರಿಕ ಭದ್ರತಾ ಒಪ್ಪಂದಕ್ಕೆ ಸಹಿ ಹಾಕಿದ ವರ್ಷ ಯಾವುದು, ಆಂತರಿಕ ಭದ್ರತೆಗೆ ಯಾವುದು ಸ್ನೇಹಿತರೆ, 2018ರಲ್ಲಿ ಹಾಕಿರೋದು, ರೀಸೆಂಟ್ ಅಲ್ಲಿ ಹಾಕಿದ್ದಾರೆ ಸ್ನೇಹಿತರೆ. ಹೊಂದಿಸಿ ಬರೆಯಿರಿ, ಸರ್ಕಾರಿ ಭರವಸೆಗಳ ಸಮಿತಿ, ಸಾರ್ವಜನಿಕ ಉದ್ಯಮಗಳ ಸಮಿತಿ, ನಿಯೋಜಿತ ಶಾಸನಾಧಿಕಾರಿ ಸಮಿತಿ, ಸಾರ್ವಜನಿಕ ಲೆಕ್ಕ ಸಮಿತಿ, ಅಂದರೆ ಇವುಗಳನ್ನು ಯಾವಾಗ ಸ್ಥಾಪನೆ ಮಾಡಿತು ಅನ್ನುವಂತಹ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 4 ಆಗುತ್ತೆ, ಅಂದರೆ ಸರ್ಕಾರಿ ಭರವಸೆಗಳ ಸಮಿತಿ 1953, ಸಾರ್ವಜನಿಕ ಉದ್ಯಮಗಳ ಸಮಿತಿ 64 ಓಕೆ, ನಿಯೋಜಿತ ಶಾಸನಾಧಿಕಾರಿ ಸಮಿತಿ 2 2 5 5 ಓಕೆ, ನಿಯೋಜಿತ ಶಾಸನಾಧಿಕಾರಿಗಳ ಸಮಿತಿ 53, ಇನ್ನು ಸಾರ್ವಜನಿಕ ಲೆಕ್ಕ ಸಮಿತಿ ಇದು ಸ್ನೇಹಿತರೆ ಇಂಪಾರ್ಟೆಂಟು, 1921ರಲ್ಲಿ ಇದನ್ನು ಮಾಡಿದ್ರಂತೆ. ಓಕೆ, ಕೊಟ್ಟಿರುವ ಆಯ್ಕೆಗಳಲ್ಲಿ ಒಂದನ್ನು ಬಳಸಿ ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4095. ಹೇಗೆ ಬಂತು ನೀವೇ ಈಗ ಅದಕ್ಕೆ ಆನ್ಸರನ್ನು ಮಾಡಬೇಕು. ವಾಯುಮಂಡಲದ ಇಂಗಾಲದ ಡೈಆಕ್ಸೈಡನ್ನು ಹಿಡಿದಿಡುವ ಮತ್ತು ದೀರ್ಘಕಾಲೀನ ಶೇಖರಣೆಗೊಳಿಸುವ ಪ್ರಕ್ರಿಯೆಯನ್ನು ಏನಂತ ಕರೀತಾರೆ ಅಂದರೆ, ಗೊತ್ತಿರಲಿ, ಕಾರ್ಬನ್ ಸಿಕ್ವೆನ್ಸ್ಟ್ರೇಷನ್ಸ್ ಅಂತ ಕರೀತಾರೆ. ನೀವು ಇದನ್ನು ಸ್ವಲ್ಪ ಗೂಗಲ್ ಮಾಡಿ ನೋಡ್ಕೊಳ್ಳಿ. ಕುದುರೆ ಮುಖದ ಸುತ್ತಮುತ್ತ ಇರುವ ಗಣಿ ಉದ್ಯಮಗಳಿಂದ ಬರುವ ಹೂಳು ಮತ್ತಿತರ ತ್ಯಾಜ್ಯಗಳನ್ನು ಸಂಗ್ರಹಿಸುವ ದೃಷ್ಟಿಯಿಂದ ಕಟ್ಟಲಾದ ಅಣೆಕಟ್ಟು ಯಾವುದು ಅಂತ ಕೇಳಿದ್ದಾರೆ. 69ಕ್ಕೆ ಸರಿಯಾದ ಉತ್ತರ ಲಾಕ್ಯ ಅಣೆಕಟ್ಟು. ನಿಮ್ಗೆ ಗೊತ್ತಿರಲಿ, ಇದರಲ್ಲಿ ನೆಗೆಟಿವ್ ಇರುತ್ತೆ, ನನಗೆ ಅರ್ಧಂಬರ್ಧ ಗೊತ್ತಿದೆ ಅಂತ ಅಪ್ಲೈ ಮಾಡಿಬಿಡೋದಲ್ಲ ಸ್ನೇಹಿತರೆ, ತುಂಬ ಕೇರ್ ಆಗಿ ಮಾಡಿ. 71 ಸರಿಯಾದ ಉತ್ತರ, ಎಕಾಲಜಿಕಲ್ ಸೆನ್ಸಿಟಿವ್ ಝೋನ್ ಅಂತ ಆಗುತ್ತೆ ESZ ಅಂದರೆ. ವ್ಯವಸ್ಥಾಪಕ ನಿರ್ದೇಶಕರು ಸಂದರ್ಶನಕ್ಕಾಗಿ 19:30 ಗಂಟೆಗಳ ನಂತರ ಬಂದರೆ, ಅಂದರೆ ಇದಕ್ಕೆ ಸ್ನೇಹಿತರೆ ಇದು ಮೆಂಟಲ್ ಎಬಿಲಿಟಿ. 71 ಸರಿಯಾದ ಉತ್ತರ, 3 10 20 ಆಗುತ್ತೆ. ಓಕೆ, ಕ್ಯಾಸನೂರು ಅರಣ್ಯ ಇದು ನಾವು ಆಲ್ರೆಡಿ ನೋಡಿದ್ವಿ, ಎಲ್ಲಿ ಅಂದರೆ ಶಿವಮೊಗ್ಗದಲ್ಲಿ ಇದು ಪತ್ತೆಯಾಗಿದ್ದು. ಡ್ಯಾಶ್ಗಳ ನಡುವೆ ಮೇಕೆದಾಟು ಕರ್ನಾಟಕ ಮತ್ತು ತಮಿಳುನಾಡು ಇದನ್ನು ತುಂಬ ಸರಿ ನಾವಾಗಲೇ ಭೂಗೋಳ ಶಾಸ್ತ್ರ ಕ್ಲಾಸಲ್ಲಿ ನೋಡಿದ್ದೀವಿ. 1972ರ ಭೂ ಸುಧಾರಣಾ ಕಾಯ್ದೆಯ ಪ್ರಮುಖ ನಿಬಂಧನೆಗಳು ಏನು ಅಂತ ಇತ್ತು ಅಂದರೆ ಏನಿರಬಹುದು ಸ್ನೇಹಿತರೆ ಅಂದರೆ, ಸರಿಯಾದ ಉತ್ತರ ABD ಅಲ್ಲ, ABD ಇಲ್ಲಿ ಸರಿಯಾದ ಉತ್ತರ. ಉಳುವವನೇ ಭೂಮಿ ಒಡೆಯ ಅಂತ ಘೋಷಣೆ ಮಾಡುತ್ತೆ 1972ರಲ್ಲಿ. ಕಂದಾಯ ನ್ಯಾಯಮಂಡಳಿಯನ್ನು ಸ್ಥಾಪಿಸುತ್ತೆ, ಭೂಮಿತಿಯನ್ನು ಜಾರಿಗೆ ತರಲಾಗುತ್ತೆ, ಬಟ್ ಸಂಬಂಧಿತ ವಿವಾದಗಳು ಬಗೆಹರಿಸಲು ಗ್ರಾಮ ಪಂಚಾಯತಿ ಅಧಿಕಾರ ನೀಡಲಾಗಿತ್ತು ಅನ್ನೋದು ರಾಂಗ್ ಆಗುತ್ತೆ. ಓಕೆ, 14/14/2006 EIA ಅಧಿಸೂಚನೆ ಲಗತ್ತಿಸಿದ ವೇಳಾಪಟ್ಟಿ ಬಿ ವರ್ಗದಲ್ಲಿರುವ ಯೋಜನೆಯ ಪ್ರಕಾರ ಇವುಗಳಿಂದ ಪರಿಸರ ಅನುಮತಿ ಅಗತ್ಯವಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸಿ ಯಾವುದ್ರದ್ದು ಅದೊಂದಿರೋ ರಾಜ್ಯ ಪರಿಣಿತರ ಮೌಲ್ಯಮಾಪನ ಸಮಿತಿಯ ಶಿಫಾರಸಿನ ಮೇರೆಗೆ ರಾಜ್ಯ ಪರಿಸರ ಪ್ರಭಾವದ ಮೌಲ್ಯಮಾಪನ ಪ್ರಾಧಿಕಾರ ಅನ್ನುವಂಥದ್ದು ರೈಟ್ ಆಗುತ್ತೆ. ಈ ಕೆಳಗಿನ ಯಾವ ಸಂಪ್ರದಾಯಗಳು ಮತ್ತು ಪ್ರೋಟೋಕಾಲ್ಗಳು ಅವುಗಳ ವ್ಯಾಖ್ಯಾನದೊಂದಿಗೆ ಸರಿಯಾಗಿ ಹೊಂದಿಸಲಾಗಿದೆ? ರಾಮ್ಸರ್ ಕನ್ವೆನ್ಷನ್ ಅಪಾಯಕಾರಿ ತ್ಯಾಜ್ಯಗಳ ರಾಂಗ್ ಆಗಿದೆ ಸ್ನೇಹಿತರೆ. ಸೊ ಇದಕ್ಕೆ ಕೀ ಆನ್ಸರ್ ಅನ್ನು ನೋಡಿಬಿಡೋಣ. 76 ಸರಿಯಾದ ಉತ್ತರವಾಗಿದೆ, ಕೇವಲ ಡಿ ಮಾತ್ರ ಸರಿಯಾದ ಉತ್ತರವಾಗಿದೆ. ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ,
ಆನ್ಸರ್ ಮಾತ್ರ ಹೇಳ್ತೀನಿ. ಕರ್ನಾಟಕದಲ್ಲಿ ಸಾಮಾಜಿಕ ಬದಲಾವಣೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗೆ ನೀಡಲಾಗಿರುವ ಹೇಳಿಕೆಯನ್ನು ಗಮನಿಸಿ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ ಅಂತಿದೆ. 77ಕ್ಕೆ ಸರಿಯಾದ ಉತ್ತರ 3 ಎ ಮತ್ತು ಡಿ ಸರಿಯಾಗಿದೆ. ಎ ಮತ್ತು ಡಿ ಸರಿಯಾಗಿದೆ ಅಂದ್ರೆ ಕರ್ನಾಟಕದಲ್ಲಿ ಗ್ರಾಮೀಣ ಪ್ರದೇಶದ ಜನಸಂಖ್ಯೆ ಕಡಿಮೆಯಾಗುತ್ತಿದೆ ಹಾಗೂ ನಗರ ಹೆಚ್ಚಾಗ್ತಿದೆ. ಹೌದು. ಮತ್ತೆ ಬಿ ಬಿ ಅಲ್ವಾ? ಓಕೆ, ಒಂದು ಸೆಕೆಂಡ್. 77 3 ಓಕೆ ಬಿ. ಕರ್ನಾಟಕ ಕೃಷಿಯನ್ನು ಅವಲಂಬಿಸಿರುವ ಸಂಖ್ಯೆ ಪ್ರಮಾಣ ಕುಸಿಯುತ್ತಿದೆ ಹಾಗೂ ಸೇವಾ ವಲಯ. ಹೌದು, ರೈಟ್. ಸಾಮಾಜಿಕ ಸಂಬಂಧ ನಿಯಂತ್ರಣದಲ್ಲಿ ರಾಂಗ್ ಆಗುತ್ತೆ. ಕರ್ನಾಟಕದಲ್ಲಿ ದುಬಾರೆ ಆನೆ ಶಿಬಿರ ಎಲ್ಲಿ ಕಂಡು ಬರುತ್ತದೆ? ಎಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ ದುಬಾರೆ? ತುಂಬಾ ಕಡೆ ನೀವು ಇದನ್ನು ನೆನಪಿಸ್ಕೊಂಡಿರ್ತೀರಾ. 78 1 ಸರಿಯಾದ ಉತ್ತರ. ಕೊಡಗಿನಲ್ಲಿ ಕಂಡು ಬರುವಂತಹದ್ದು. ಯಾವ ಎರಡು ರಾಜ್ಯಗಳ ನಡುವೆ ಮಹದಾಯಿ ಅಂತಾರಾದರೂ ಇದಕ್ಕೆ ಆನ್ಸರ್ ಅನ್ನ ಮಾಡಿರ್ತೀರಾ, ಯಾಕಂದ್ರೆ ಅವಾಗವಾಗ ಗಲಾಟೆ ಶುರುವಾಗುತ್ತೆ. ಕರ್ನಾಟಕ ಮತ್ತು ಗೋವಾ, ಇಲ್ಲಿ ಮಹಾರಾಷ್ಟ್ರ ಕೊಟ್ಟಿಲ್ಲ. ಸೊ ಎರಡು ಸರಿಯಾದ ಉತ್ತರವಾಗುತ್ತೆ. 2011 ಜನಗಣತಿ ಪ್ರಕಾರ ಕಡಿಮೆ ಸಾಕ್ಷರತೆ ಇರುವುದು ಯಾವುದು ಸ್ನೇಹಿತರೆ? ಯಾದಗಿರಿ. ಕರ್ನಾಟಕ ಉದ್ಯೋಗ ಮಿತ್ರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ಡೈರೆಕ್ಟ್ ಆನ್ಸರ್ಗೆ ಹೋಗ್ಬಿಡೋಣ. ಸರಿಯಾದ ಉತ್ತರ 3 ಆಗಿದೆ. 4ನೇದು ಅರೌಡ್ ಬೆಳವಣಿಗೆ ಮಾದರಿಯು ಡ್ಯಾಶ್ ಬೆಳವಣಿಗೆ ದರಗಳನ್ನು ಆಧರಿಸಿದೆ. ಯಾವುದನ್ನ ಸ್ನೇಹಿತರೆ? 3 ಬೆಳವಣಿಗೆ ದರಗಳನ್ನು ಆಧರಿಸಿದೆ ಅಂತೆ. ಲೆವಿಸ್ ಮಾದರಿಯ ಆರ್ಥಿಕತೆಯು ಎರಡು ವಲಯಗಳಾಗಿ ವಿಭಜಿಸುತ್ತದೆ. ಆ ಎರಡು ವಲಯಗಳು ಯಾವುವು ಅಂತ ನೋಡಿದರೆ ಒಂದು ಬಂಡವಾಳಶಾಹಿ ವಲಯ, ಇನ್ನೊಂದು ಜೀವನಾಧಾರ ಶಾಹಿ ವಲಯವಾಗಿದೆ. ಸ್ನೇಹಿತರೆ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಇದು ನಾನು ಮಾಡಿರುವಂತಹ ಕೀ ಆನ್ಸರ್ಗಲ್ಲ, KPSC ಅಧಿಕೃತವಾಗಿ ಬಿಟ್ಟಿರುವಂತಹ ಕೀ ಆನ್ಸರ್ಗಳು. 84 1 ಸರಿಯಾದ ಉತ್ತರ ಅಂದರೆ 1 2 3 4 5 ಏನಿದೆಯೋ ಹೀಗೆ ಕರೆಕ್ಟ್ ಆಗಿದೆ ಸ್ನೇಹಿತರೆ. 85ಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ. ಸರಕುಗಳ ಗುಣಲಕ್ಷಣ ಪ್ರತಿ ಸ್ಪರ್ಧಿ ಅಲ್ಲದ ಮತ್ತು ಹೊರಗಿಡಲಾದ ಡ್ಯಾಶ್ ಸರಕುಗಳು ಇಂತಹ ಸರಕುಗಳು ಎನ್ನಲಾಗಿದೆ ಸಾರ್ವಜನಿಕ ಸರಕುಗಳು. ಸ್ನೇಹಿತರೆ ನೋಡ್ಕೊಳ್ಳಿ ನೀವು ಆನ್ಸರ್ ಅನ್ನ. ಮುಂದಿನ ಪ್ರಶ್ನೆ, ಅಪಮೌಲೀಕರಣದಿಂದ ಆಗುವಂತಹದ್ದು ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ರಫ್ತು ಅಗ್ಗವಾಗುತ್ತದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. 9 ಸೆಂಟಿಮೀಟರ್ ತ್ರಿಜ್ಯದ ಗೋಳಾಕಾರದ ಸಮ ವಿಭವ ಮೇಲ್ಮೈ 1 NC ಅವಶೇಷ ಚಲಿಸುವಲ್ಲಿ ಕೆಲಸ ಮಾಡಿದ ಪ್ರಮಾಣ ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 0 ಆಗುತ್ತೆ. ಅದು ಹೇಗೆ ಅಂತ ನೀವು ವಿವರಣೆ ಮಾಡಬೇಕು, ನೋಡಬೇಕು. ಯಾಕಂದ್ರೆ ಟೈಮ್ ಇಲ್ಲ ನನಗೆ, ಬೇಗ ನಿಮಗೆ ಕೀ ಆನ್ಸರ್ನ ಕೊಡುವಂತಹ ಕೆಲಸವನ್ನು ಮಾಡಬೇಕಲ್ವಾ. ನಾಸಾದ ಯಾವ ಬಾಹ್ಯಾಕಾಶ ಕಾರ್ಯಕ್ರಮದಲ್ಲಿ ಪ್ರಥಮ ಬಾರಿಗೆ ಚಂದ್ರನ ಮೇಲೆ ಮಾನವನ್ನು ಕಳಿಸಲಾಯಿತು ಅಂದರೆ ಅಪೋಲೋ, ನಾವು ಆಲ್ರೆಡಿ ನೋಡಿದ್ವಿ. ಒಂದು ವಿದ್ಯುತ್ ಬಲ್ಪನ 220 V ಎಂದು 100 W ಎಂದು ನಮೂದಿಸಲಾಗಿದೆ. ಈ ಬಲ್ಪ್ 110 VV ಕಾರ್ಯನಿರ್ವಹಿಸುತ್ತಿದ್ದರೆ ಅದರಲ್ಲಿ ಬಳಕೆಯಾದ ಸಾಮರ್ಥ್ಯ ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 100 W. ಈ ಕೆಳಗಿನವುಗಳಲ್ಲಿ ವಿಜ್ಞಾನಿಗಳ ಹೆಸರು ಮತ್ತು ಅವರು ಆವಿಷ್ಕರಿಸಿದ ಸರಿಯಾದ ಉತ್ತರವನ್ನು ಬರೆಯಿರಿ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ 90 ಆಗುತ್ತೆ. ಸೊ ಜೇಮ್ಸ್ ಚಾಡ್ವಿಕ್ ಬಂದು ಯಾವುದೋ ಸ್ನೇಹಿತರ 3 ಆಮೇಲೆ ಫ್ರಾಕ್ಲಿನ್ ಬೆಂಜಮಿನ್ ಫ್ರಾಕ್ಲಿನ್ ಮಿಂಚು ಬಂದಕ ಅಂತೆ. WC ರಾಡ್ಸನ್ ಕ್ಷಕಿರಣಗಳು ವಿಕಿರಣ ಪ್ರಸ್ತುತ್ವ. ಓಕೆ, ಇನ್ನು 10 ಕ್ವಶನ್ಸ್ ಕಳೆದಿದೆ, ಬೇಗ ನೋಡ್ಬಿಡೋಣ. ಕಾಮನ್ ಬಿಲ್ಲಿನ ಬೆಳಕಿನ ಪರಿಣಾಮಗಳ ಪ್ರಕ್ರಿಯೆ ಯಾವ ಪ್ರಕ್ರಿಯೆ? ಸರಿಯಾದ ಉತ್ತರ ವಕ್ರೀಭವನ ಪ್ರತಿಫಲನ ವರ್ಣ ವಿಭಜನೆ. ಎನಿಮೋಮೀಟರ್ ನಿಮ್ಮೆಲ್ಲರಿಗೂ ಗೊತ್ತಿದೆ, 92ಕ್ಕೆ ಸರಿಯಾದ ಉತ್ತರ. ಇದಾಗುತ್ತೆ ಗಾಳಿಯ ವೇಗವನ್ನು ಅಳೆಯಲು. ವೈರಸ್ ಇವುಗಳನ್ನು ಒಳಗೊಂಡಿದ್ದಂತೆ ಪ್ರೋಟಾನ್ ಜೆನೆಟಿಕ್ ವಸ್ತು ಯಾವುದು ಸ್ನೇಹಿತರೆ? 93 1 ಮತ್ತು 2 ಒಳಗೊಂಡಿರುತ್ತೆ. ಅಣಬೆ ಒಂದು ಶಿಲೀಂಧ್ರ, ರೈಟ್. 95 ಮರುಭೂಮಿಯ ಸಸ್ಯಗಳನ್ನು ನಾನು ಆಲ್ರೆಡಿ ತುಂಬಾ ತುಂಬಾ ಸರಿ ಹೇಳಿಬಿಟ್ಟಿದ್ದೀನಿ, ಕ್ವಶನ್ ಪೇಪರ್ ಮಾಡೋದಿಲ್ಲ, 0 ಫೈಟ್ ಅಂತ ಕರೀತಾರೆ ಅಂತ. ಸೊ 95 ಸರಿಯಾದ ಉತ್ತರ ಆಗಿದೆ. ಲೆಗೋಮಿನಸಿ ಜಾತಿಯ ಸಸ್ಯದ ಬೇರಿನ ಗಂಟಿನಲ್ಲಿರುವಂಥದ್ದು ಯಾವುದು? ರೈಬೋಸೋಮಿ ಯಾವುದು? 96ಕ್ಕೆ ಸರಿಯಾದ ಉತ್ತರ ರೈಬೋಸಿಯಂ, ಕರೆಕ್ಟ್ ಆಗಿದೆ ಸ್ನೇಹಿತರೆ. ಕೆರೆಕುಂಟಗಳಲ್ಲಿ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳಿಂದ ಉಂಟಾದ ಪಾಚಿಯ ಹೆಚ್ಚಿನ ಬೆಳವಣಿಗೆಗೆ ಏನಂತಾರೆ? 97ಕ್ಕೆ ಸರಿಯಾದ ಉತ್ತರ ಅಲ್ಗಮ್ ಬ್ಲೂಮ್ ಅಂತ ಕರೀತಾರಂತೆ. 98ಕ್ಕೆ ಸರಿಯಾದ ಉತ್ತರ ಈ ಕೆಳಗಿನ ಹೇಳಿಕೆ ಸರಿಯಾಗಿದೆ ಅಂದರೆ 98ಕ್ಕೆ ಸರಿಯಾದ ಉತ್ತರ
ಅಡೈನ್ ಜೊತೆಯಾಗಿರುವುದು ಥೈಮಿನ್ನೊಂದಿಗೆ ಅಂತ ಇದೆ. ಓಜೋನ್ ಪದರ ಯಾವ ಗ್ರಹದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ 99, 2 ನೂರಕ್ಕೆ ನಾಲ್ಕು ಮೇಲಿನ ಎಲ್ಲವು. ಸ್ನೇಹಿತರೆ, ಇದು ಕೆ ಪಿ ಎಸ್ ಸಿ ನೀಡಿರುವಂತಹ ಅಫಿಷಿಯಲ್ ಕೀ ಆನ್ಸರ್ಗಳು. ಸೊ ಸ್ನೇಹಿತರೆ, ಇದನ್ನು ನೀವು ನೋಡ್ಕೊಂಡಿದ್ದೆ ಆದರೆ ಇದೇ ರೀತಿ ನಿಮಗೆ ನೆಕ್ಸ್ಟು ಏನು ಏಪ್ರಿಲ್ 1 ಮತ್ತು 2ಕ್ಕಿದೆ ಅಲ್ಲಿ ಕೂಡ ರಿಪೀಟ್ ಆಗೋ ಸಾಧ್ಯತೆ ಇದೆ. ಬಟ್ ನಾನು ಇಲ್ಲಿ ಕೀ ಆನ್ಸರ್ ಮಾತ್ರ ಹೇಳಿದ್ದೀನಿ, ಎಕ್ಸ್ಪ್ಲೈನನ್ನು ಹೇಳೋಕ್ಕಾಗಿಲ್ಲ. ಯಾಕಂದರೆ ಸಮಯದ ಕೊರತೆಯಿಂದ ನೀವು ಎಕ್ಸ್ಪ್ಲೈನನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ಪೇಪರು ಹೇಗಿದೆ ಅಂದರೆ ತೀರಾ ಡಿಫಿಕಲ್ಟಿನೂ ಅಲ್ಲ, ತೀರಾ ಈಸಿನೂ ಅಲ್ಲ. 70 ಸ್ಕೋರ್ ಮಾಡಿದರೆ ಬೆಸ್ಟ್ ಸ್ಕೋರು ಸ್ನೇಹಿತರೆ. ಯಾಕಂದರೆ ಇಲ್ಲಿ ನೆಗೆಟಿವಿಟಿ ಇದೆ, ಕರೆಂಟ್ ಅಫೇರ್ಸು ಜಾಸ್ತಿ ಇದೆ, ಮತ್ತು ಮೆಂಟಲ್ ಎಬಿಲಿಟಿ ಹೆವಿ ಇದೆ. ಸೊ 70 ಇಸ್ ದ ಬೆಸ್ಟ್ ಸ್ಕೋರ್, ಬೆಸ್ಟ್ ಸ್ಕೋರ್ ಸ್ನೇಹಿತರೆ, ಅದು ನೆಗೆಟಿವ್ ಇರೋ ಕಾರಣದಿಂದ. ಓಕೆ, ನೀವೆಲ್ಲ ಎಷ್ಟು ಮಾರ್ಕ್ಸನ್ನು ತೆಗ್ದಿದ್ದೀರಾ ಆಲ್ರೆಡಿ ಬರೆದಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ, ಇನ್ನೊಂದು ವಿಚಾರ, ಯಾರಾದರೂ ನೀವು ಎಚ್ ಕೆ ಸ್ಟೂಡೆಂಟ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಕಾಂಟ್ಯಾಕ್ಟ್ ನಂಬರ್ ಏನಿದೆ ಅದು ನೀವು ಎಬೌಟಲ್ಲಿ ಹೋದರೆ ಸಿಗುತ್ತೆ. ಆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಮ್ಯುನಿಕೇಶನ್ ಪೇಪರ್ ಯಾರಾದರೂ ಬರೆದಿರೋದು ಇದ್ದರೆ ಖಂಡಿತ ನನಗೆ ಸೆಂಡ್ ಮಾಡಿ. ಯಾಕಂದರೆ ತುಂಬ ಜನಕ್ಕೆ ಅದು ಹೆಲ್ಪ್ ಆಗುತ್ತೆ, ಅದನ್ನು ಅಪ್ಲೋಡ್ ಮಾಡೋಣ. ಓಕೆ ಸ್ನೇಹಿತರೆ, ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದ.